ಅಧ್ಯಾಯ ಲೆಕ್ಚರರ್ ಬಂದಿಲ್ಲಪ್ಪ. ಅಣ್ಣ ಒಂದ್ ಐಡಿಯಾ ಬಂದಿದೆ ಕಣ. ಏನದು? ಹಾಡಮ್ಮ ನೋಡು, ನೀನ್ ಇಂದು ಇಂಪ್ರೆಸ್ ಮಾಡ್ಬೇಕು ತಾನೆ. ಹಾಗಿದ್ರೆ ಇದು ಒಳ್ಳೆ ಸಮಯ, ಮಿಸ್ ಮಾಡ್ಕೋಬೇಡ. ಯಾಕೆ ನಿಲ್ಲಿಸ್ಬಿಟ್ರಿ ಹಾಡಿ? ಬಹಳ ಚೆನ್ನಾಗಿ ಹಾಡ್ತಿರಲ್ಲಪ್ಪ. ನಮ್ ಕಾಲೇಜ್ನಲ್ಲಿ ಇಷ್ಟು ಚೆನ್ನಾಗಿ ಹಾಡೋರು ಇದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಣ್ಣ ಯು ಗೆಟ್ ಔಟ್, ಐ ಸೇ ಯು ಗೆಟ್ ಔಟ್. ತಮಾಷೆ ಆಗೋಯ್ತು ನಿಮಗೆಲ್ಲ. ವಾಟ್ ಯು ಥಿಂಕ್ ಆಫ್ ಇನ್ಸ್ಟಿಟ್ಯೂಷನ್? ವಾಟ್ ಯು ಥಿಂಕ್ ಆಫ್ ಸ್ಟೂಡೆಂಟ್ ಎ ಕ್ಲಾಸ್ ರೂಮ್? ಇದುವರೆಗೂ ಅವಳು ನಿನ್ ನೋಡಿದಾಳೋ, ನಕ್ಕಿದಾಳೋ, ಕಾದಿದ್ದಾಳೋ ಅದು ನಮಗ್ ಬೇಡ. ಈಗ ಮುಖ್ಯವಾದ್ದು ನೀನ್ ಅವಳನ್ನು ಮಾತನಾಡಿಸ್ಲೇಬೇಕು. ಹೇಗೋ ಮಾತಾಡಿಸ್ಲಿ ನೋಡಮ್ಮ. ಇವತ್ತು ಹೇಗಿದ್ರು ಭಾನುವಾರ ಅವಳು ಮನೇಲೇ ಇರ್ತಾಳೆ, ಶಿವ ಅಂತ ಹೋಗಿ ಜಮಾಯಿಸ್ಬಿಡು. ಬೇಡಪ್ಪ, ಅದ್ ಸರಿ ಹೋಗಲ್ಲ. ಮತ್ತೆ ಯಾವ್ದೋ ಸರಿ ಹೋಗುತ್ತೆ? ನಮ್ಮಂತವ್ರು ಆಗಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ಅವಳು ಮಾತಾಡಿಸಿ ಹೋಟ್ಲಲ್ಲಿ ಕಾಫಿ ಕುಡಿಸಿ ಪಾರ್ಕಲ್ಲಿ ಐಸ್ ಕ್ರೀಮ್ ತಿನ್ಸಿ ಸಿನಿಮಾನೂ ತೋರಿಸ್ಬಿಡ್ತಿದ್ದೆ. ನೀನು ಇದೀಯ ಧೋರಣ, ನೀನೆಲ್ಲಾದಲ್ಲೂ ನಿಧಾನ ಕಣೋ, ಮಾಡ್ಕೋ. ಲವ್ ಅಲ್ಲೇನಾದ್ರು ನಿಧಾನ ಮಾಡಿದ್ಯೋ ನಿನ್ ಲೈಫೇ ಚಿತ್ರಾನ್ನ ಆಗ್ಬಿಡುತ್ತೆ ಕಣಮ್ಮ. ಸರಿ ಕಣೋ, ಅವಳ ಮನೆಗೆ ಹೋಗೋದು ಅಂದ್ಬಿಟ್ಟು ಬೇರೆ ಏನಾದ್ರೂ ಹೇಳ್ರು ಮಾಡ್ತೀನಿ. ಲೇಖಿಟ ಏನಾದ್ರು ಒಂದು ಐಡಿಯಾ ಹೇಳೋ. ಬಂದ್ಬಿಟ್ಟು ಏನು ಸಂಬಾರದು ಮಾಡಬಾರ್ದು ಸರ್ದಾ. ಫೋನ್ ನಂಬರ್ ಏನು? 555666 ಸರ್ದಾ. ಎಲ್ಲ ನನ್ನ ಮಗನೇ ಗುಡ್ ಐಡಿಯಾ, ಫೋನ್ ಮಾಡೋಣ. ಹಾ ಮಾತಾಡ್ತೀಯಾ? ಓಕೆ ನೋಡ ಅವನ ಅಕ್ಕನ್ನ. ಆಗಿದ್ದಾಗಲಿ ಮಾದಪ್ಪನ ಜಾತ್ರೆ. ಸ್ವಾಮಿ ಇವತ್ ನೀವು ಫೋನ್ ಮಾಡಕ್ ಬಿಡಲ್ಲ, ಯಾಕೆಂದ್ರೆ ನೀವ್ ಮಾತಾಡೋ ಜಾಸ್ತಿ. ಯಾರ್ರೀ ಅದು? ಒಂದ್ ನಿಮಿಷ ಚಿನ್ನ, ಯಾಕ್ರಿ ಮಾತಾಡಬಾರ್ದು? ನಿಮ್ದೇನ್ರಿ ಫೋನು? ಐ ಆಮ್ ಆಲ್ಸೋ ಇಂಡಿಪೆಂಡೆಂಟ್ ಮ್ಯಾನ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ನಾನು ಇದ್ರೊಳಗೆ ಎಂಟಾಣಿ ತೂರಿಸಿದ್ದೀನಿ ಇವತ್ತಲ್ರಿ. ಇನ್ 10 ವರ್ಷ ಹೀಗೆ ನಿಂತ್ಕೊಂಡು ಮಾತಾಡ್ತೀನಿ, ನೀವ್ಯಾರ್ರಿ ಕೇಳಕ್ಕೆ? ನಿಮ್ಮ ಅಪ್ಪ ಫೋನ್ ಒಳ್ಳೆ ಶೇಟ್ ಹತ್ರ ಸಿಕ್ಕಾಕೊಂಡ್ಬಿಟ್ರಿ. ಸ್ವಾಮಿ ಆ ಫೋನ್ ಸ್ವಲ್ಪ ಅನ್ನ ನೀರು ಹಾಕ್ಬಿಡಿ, ನಿಮ್ ಹೆಂಡತಿ ತಿನ್ಕೊಳ್ಳಿ.